ಅನಿಸಿಕೊಲ್ಲ ಥಿಯೇಟರ್ ಓಪನ್ ಆಗಿದೆ ಈ ತರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡ್ತೀವಿ ಅನ್ನೋದೇ ಒಂಥರ ಒಂಥರ ಕನ್ಸರ್ ಆಗ್ಬಿಟ್ಟಿದೆ ನಾನು. ನಂಗೆ ಆ್ಯಕ್ಚುಲಿ ಕನ್ಸಲ್ಲೆಲ್ಲ ಬಂದ್ಬಿಟ್ಟಿದ್ದೀನಿ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡ್ತಿರೋ ಥರ. ಬಟ್ ಇಷ್ಟು ದಿವಸಗಳ ನಂತರ ಥಿಯೇಟ್ರಲ್ಲಿ ಬಂದು ಕೂತ್ಕೊಂಡು ಸಿನಿಮಾ ನೋಡೋದು ಇಟ್ ಇಸ್ ಅ ಡಿಲೈಟ್. ಏಕೆಂದರೆ ಓ ಟಿ ಟಿ ಟಿವಿನಲ್ಲಿ ಕೂತ್ಕೊಂಡು ನೋಡೋದು ಯಾಕೋ ಮುಜುಗರ ಗರ್ಸ್ಬೂರ್ಸ್ ಆಗ್ತಿತ್ತು. ಆ್ಯಂಡ್ ಒಂದು ಕಮಿಟ್ಮೆಂಟ್ ಇರುತ್ತೆ ಥಿಯೇಟರ್ ಅಂತ ಬಂದಾಗ ಒಂದು 2 ಅವರು 3 ಅವರು ಸಿನಿಮಾಗೋಸ್ಕರ ಕಮಿಟ್ಮೆಂಟ್ ಇರುತ್ತೆ. ಒಂದು ಫಿಕ್ಸ್ ಆಗಿರ್ತೀವಿ, ರೆಡಿ ಆಗಿರ್ತೀವಿ, ಫೋನ್ ಎಲ್ಲ ಸೈಲೆಂಟಲ್ಲಿರುತ್ತೆ. ಬಟ್ ಓ ಟಿ ಟಿ ಇಂದಾಗ ಪಾಸ್ ಮಾಡು, ರಿವೈಂಡ್ ಮಾಡು, ಫಾರ್ವರ್ಡ್ ಮಾಡು, ಇದ್ಯಾಕೋ ಅದು ನಾವು ಸಿನಿಮಾಗೆ ಹಾಕೋ ಎಫರ್ಟ್ಗೆ ಅದೊಂಥರ ನಾವು ಅಭದ್ರ ಕೂತ್ಕೊಂಡು ನೋಡ್ತಿದ್ದೀವಿ ಅನ್ನೋ ರೀತಿ ಒಂದು ಫೀಲ್ ಬರೋದು. ತುಂಬ ಖುಷಿಯಾಯಿತು ಥಿಯೇಟರ್ ಓಪನ್ ಆಗಿತ್ತು. ಜೊತೆಗೆ ಈ ಒಂದು ಫಸ್ಟ್ ಟೈಮು ಅಂದರೆ ಒಂದಷ್ಟು ಹಳೆ ಸಿನಿಮಾಗಳು ರಿಲೀಸ್ ಆಗಿತ್ತು, ಬಟ್ ಇದೇ ಮೊದಲನೇ ಬಾರಿ ಆ್ಯಕ್ಟ್ 1978 ಥಿಯೇಟ್ರಿಗೆ ರಿಲೀಸ್ ಆಗ್ತಿದೆ. ಇಡೀ ತಂಡಕ್ಕೆ ಒಳ್ಳೇದಾಗಬೇಕು. ಸಿನಿಮಾ ನೋಡಿದ್ವಿ, ಅದ್ಭುತ ಅದ್ಭುತ ಸಿನಿಮಾ. ಮನ್ಸೂರ್ ಅವರಿಗೆ ಹ್ಯಾಟ್ಸ್ ಆಫ್. ಆ್ಯಂಡ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದರು, ವಿಘ್ನೇಶ್ ಶೆಟ್ಟಿ ಅವರಿಂದ ಹಿಡಿದು ಶ್ರುತಿ ಮೇಡಮ್ ಇರ್ಬೋದು, ಸುಧಾ ಬೆಳವಾಡಿ ಇರ್ಬೋದು, ದತ್ತಣ್ಣ ಅಚ್ಯುತ್ರ ಅವರು, ಅಚ್ಯುತ್ ಕುಮಾರ್ ಅವರು, ಆಮೇಲೆ ರಾಘು ಶಿವಮೊಗ್ಗ ಅಂತ ಡೈರೆಕ್ಟ್ರು ಆ್ಯಕ್ಚುಲಿ ಆತ ಒಳ್ಳೆ ಫ್ರೆಂಡು, ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಬ್ರಿಲಿಯಂಟ್ ಎವ್ರಿಬಡಿ, ಕೃಷ್ಣ ಅವರು ಇರ್ಬೋದು, ಎಲ್ಲರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಬಿ ಸುರೇಶ್ ಅವರು ಅಂತೂ ರಿಮಾರ್ಕೇಬಲ್ ಪರ್ಫಾರ್ಮೆನ್ಸ್. ಈ ಥರ ಒಂದು ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಇದಕ್ಕೆ ನನ್ನ ಪ್ರಕಾರ ಇನ್ನೊಂದು ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಮನ್ಸೂರಿ ಅವರು. ಈ ಸಿನಿಮಾನ ಎಲ್ಲರೂ ನೋಡಿ, ತಪ್ಪದೇ ನೋಡಿ, ತುಂಬ ಒಳ್ಳೆ ಸಿನಿಮಾ, ತುಂಬ ತಿಳಿಯೋದಿದೆ. ಆ್ಯಂಡ್ ತುಂಬ ಒಳ್ಳೆ ಸಂದೇಶ ಇದೆ ಸಮಾಜಕ್ಕೆ, ಜೀವನಕ್ಕೆ ತುಂಬ ಒಳ್ಳೆ ಸಂದೇಶ ಇದೆ. ಇಡೀ ತಂಡಕ್ಕೆ ಎಷ್ಟು ಸರಿ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಸಲ್ಲ, ಬ್ರೇವ್ ಆ್ಯಂಡ್ ಬ್ರಿಲಿಯಂಟ್ ಎಫರ್ಟ್, ಗೆಲ್ಲಬೇಕು ಸಿನಿಮಾ. ಒಂದೇ ಒಂದು ಆಫೀಸಲ್ಲಿ ನಡೆಯುವಂಥ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಸೀನಲ್ಲಿ ಸಿಕ್ಕಾಬಿಟ್ಟೆ, ನಾನು ಈಗಲೂ ನನ್ನ ಕಣ್ಣು ರೆಟ್ಟಾಗಿದೆ. ತುಂಬ ಸೆಂಟಿಮೆಂಟಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಇದು ನಮ್ಮ ಕರೆಂಟ್ ಸಿಚುವೇಷನಲ್ಲಿ ಸುಮಾರು ಕಡೆ ನಡೆಯುವಂಥ ರಿಯಲ್ ಫ್ಯಾಕ್ಟು. ಪ್ರತಿಯೊಬ್ಬರಿಗೂ ರಿಯಲೈಸೇಷನ್ ಆಗಬೇಕು ಈ ಸಿನಿಮಾ ಆದಮೇಲೆ. ಬಟ್ ದಯವಿಟ್ಟು ಪ್ರತಿಯೊಬ್ಬರು ನೀವು ಈ ಸಿನಿಮಾ ನೋಡಿಲ್ಲ ಅಂತಂದರೆ ಮಿಸ್ ಮಾಡ್ಕೊಳ್ತೀರ, ಎಲ್ಲರೂ ಮನೇಲಿ ಬೋರ್ ಆಗಿರುತ್ತೆ. ಸೊ ಈ ಥರ ಒಂದು ಇಂಟ್ರೆಸ್ಟಿಂಗ್ ಕತೆ ಇರೋದು ಮತ್ತು ರಿಯಲ್ ಬೇಸ್ಡ್ ಸ್ಟೋರಿಗಳಿಗೆ ನೀವು ಬಂದು ಸಪೋರ್ಟ್ ಮಾಡಬೇಕು. ತುಂಬ ವಿಚಾರ ಕೇಳಿದೆ ಮನ್ಸೂರ ಸರ್ ಬಗ್ಗೆ. ಈ ಸಿನಿಮಾ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಬಂದವ್ರು ಖುಷಿ ಆಯಿತು. ದಯವಿಟ್ಟು ನಮ್ಮ ಎಲ್ಲ ಮೀಡಿಯಾದವರು ತುಂಬ ಚೆನ್ನಾಗಿ ಈ ಸಿನಿಮಾ ಬಗ್ಗೆ ನೀವು ನೋಡಿರ್ತೀರ ಗೊತ್ತಿರುತ್ತೆ. ಸೊ ಜನಕ್ಕೆ ತಿಳಿ ಹೇಳಿ ಎಲ್ಲ ನಾವೆಲ್ಲ ಆರ್ಟಿಸ್ಟ್ ಎಲ್ಲ ಒಟ್ಟಿಗೆ ಸಿನಿಮಾದವರೆಲ್ಲ ಒಟ್ಟಿಗೆ ಅನ್ನೋದಕ್ಕೆ ನಾವು ಬಂದು ಸಿನಿಮಾನ ಜೊತೆಲೇ ನೋಡಿದ್ದೀವಿ. ಆ್ಯಂಡ್ ಒನ್ಸ್ ಅಗೇನ್ ಸಿನಿಮಾ ಸೆಲೆಬ್ರೇಷನ್ ಇಸ್ ಬ್ಯಾಕ್. ನಾವೆಲ್ಲ ಥಿಯೇಟ್ರಿಗೆ ಬರ್ತೀವಿ ಎಲ್ಲ ಸಿನಿಮಾಗಳ ಮುಖಾಂತರ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ಆ್ಯಂಡ್ ಪ್ಲಸ್ ಮಾಡಿ. ಆ್ಯಂಡ್ ಆ್ಯಕ್ಟ್ 1978 ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ಲೀಸ್ ಪ್ಲೀಸ್ ಬಂದು ಥಿಯೇಟ್ರಲ್ಲಿ ನೋಡಿ. ಗುಡ್ ಆ್ಯಕ್ಟ್ 1978 ತುಂಬ ಒಳ್ಳೆಯ ಪ್ರಯತ್ನ, ತುಂಬ ಎಮೋಷನ್ ಆಗಿದೆ. ಮನ್ಸೂರ್ ಆ್ಯಂಡ್ ಟೀಮ್ಗೆ ಆಲ್ ದಿ ಬೆಸ್ಟ್. 8 ತಿಂಗಳಾಯಿತು ನಾವು ಬಿಗ್ ಸ್ಕ್ರೀನಲ್ಲಿ ಒಂದು ಸಿನಿಮಾ ನೋಡಿ, ಒಂದು ಹೊಸ ಸಿನಿಮಾ ನೋಡಿ, ಅದನ್ನು ನೋಡುವಂಥ ಒಂದು ಒಳ್ಳೆಯ ದಿನ ಇವತ್ತು. ಕನ್ನಡಿಗರಿಗೆ ಒಂದೇ ಹೇಳೋದು, ಇವಾಗ ತುಂಬ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೀರಾ, ಆದರೆ ಕನ್ನಡಿಗರು ಮಾಡಿರೋ ಕನ್ನಡ ಸಿನಿಮಾಗಳನ್ನ ಹೆಚ್ಚು ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ನೋಡಿ ಅನ್ನೋದು ಎಲ್ಲರ ಹತ್ರ ರಿಕ್ವೆಸ್ಟು. ವೆಲ್ ಸ್ಯಾನಿಟೈಸ್ ಆಗಿದೆ, ಥಿಯೇಟ್ರ್ಗಳು ನೀಟಾಗಿದ್ದಾವೆ. ನಾವೆಲ್ಲರೂ ಬಂದು ಇವತ್ತು ಸಿನಿಮಾ ನೋಡಿದ್ವಿ, ನೀವು ನಾಳೆಯಿಂದ ಎಲ್ಲರೂ ಬಂದು ಸಿನಿಮಾ ನೋಡಿ. ಇಡೀ ಟೀಮ್ಗೆ ಒಳ್ಳೆಯದಾಗಿತ್ತು. ಒಂದು ಡೌಟ್ ಇತ್ತು, ಯಾವ ಧೈರ್ಯದ ಮೇಲೆ ಸಿನಿಮಾ ಮಾಡ್ತಿದ್ದಾರೆ, ಒಂದು ಕಮರ್ಷಿಯಲ್ ಸಿನಿಮಾ ಬರಬೇಕು ಅಂತ ನಮಗೆ ಡೌಟ್ ಇತ್ತು. ಬಟ್ ಈ ಸಿನಿಮಾ ಅವ್ರ ಎಡಿಟಿಂಗ್ ಟೇಬಲಲ್ಲಿ ನೋಡಿ ತುಂಬ ಧೈರ್ಯ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ. ನಿಜಕ್ಕೂ ಇದು ಒಳ್ಳೆ ಇನ್ವಿಟೇಷನ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಯಾವುದೇ ಒಂದು ಇದು ಹೆಸಿಟೇಷನ್ ಇಲ್ಲದೆ ಬಂದು ಸಿನಿಮಾ ನೋಡ್ಬೋದು. ತುಂಬ ಅದ್ಭುತ, ಇಡೀ ಭಾರತಕ್ಕೆ ಒಂದು ಹೆಮ್ಮೆ ಪಡುವಂಥ ಸಿನಿಮಾ ಅಂತಲೂ ಹೇಳ್ಬೋದು. ಯಾಕೆಂದರೆ ಯಾವ ಇಂಡಸ್ಟ್ರಿನಲ್ಲೂ ಸಿನಿಮಾ ಓಪನ್ ಮಾಡಲಿಲ್ಲ. ಈ ನಮ್ಮ ಮನ್ಸೂರಿಯವ್ರ ಸಿನಿಮಾ ಇಷ್ಟು ಧೈರ್ಯವಾಗಿ ಓಪನ್ ಮಾಡಿರೋದು ನಿಜವಾಗ್ಲೂ ಒಳ್ಳೆ ಇನ್ವಿಟೇಷನು. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಈ ಮೂವಿ ನೋಡಿದ್ಮೇಲೆ ನನಗೆ 2 ಪಾಯಿಂಟು ಹೇಳಬೇಕು ಅಂತ ಅನ್ನಿಸ್ತು. ಫಸ್ಟ್ ಪಾಯಿಂಟ್ ಏನಂದರೆ, ನಮ್ಮ ಸಿಸ್ಟಮಲ್ಲಿರೋ ಲೂಪ್ ಹೋಲ್ಸ್, ಗೌರ್ಮೆಂಟ್ ಬಾಡೀಸ್ ಹೇಗಾಗಿದೆ ಅದನ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅದೇ ನಡೀತಾ ಇದೆ, ಅದೇ ಆ ಮೂವಿ ನೋಡಿದಾಗ ನಮ್ಗೆ ಕನೆಕ್ಟ್ ಆಗುತ್ತೆ ಈಸಿಲಿ. ಸೆಕೆಂಡ್ ಪಾಯಿಂಟು, ನಮ್ಮ ಜನಗಳು ನಾವು ಹೇಗಿದ್ದೀವಿ, ನಾವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾಯಿದ್ದೀವಿ, ನಾವೇನು ಕರೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ದಯವಿಟ್ಟು ಮೂವಿನ ಬಂದು ನೋಡಿ, ಇದರಲ್ಲಿ ತಿಳ್ಕೊಳ್ಳೋದು ತುಂಬ ಇದೆ ಮೂವಿಲಿ, ಜಾಸ್ತಿ ಹೇಳೋಕ್ಕೆ ಇನ್ನು ಇಷ್ಟಪಡಲ್ಲ, ನೋಡಿ. ಸರಿಗಷ್ಟು ಮೂವಿ ನೋಡಿದ್ರೆ ನಾವು ಕೂಡ 8 ತಿಂಗಳಿಂದ ಯಾವ ಕೆಲಸನೂ ಮಾಡಿರಲಿಲ್ಲ, ಥಿಯೇಟರ್ ಓಪನ್ ಆಗಿರಲಿಲ್ಲ, ಎಲ್ಲ ಓಟಿಟಿಯಲ್ಲಿ ಮೂವೀಸ್ ನೋಡ್ತಾಯಿದ್ವಿ. ಇದು ಏನೋ ನಮಗೆ ಏನೋ ಇನ್ನೊಂದ್ಸಲ ಹುಟ್ಟಿದಂಗೆ ಖುಷಿ ಆಗ್ತಿದೆ, ಯಾಕಂದರೆ ಥಿಯೇಟ್ರಲ್ಲಿ ಮೂವಿ ನೋಡೋದು ತುಂಬ ಜನ ಜೊತೆಗೆ ನೋಡೋದು, ಅದರೂ ಕೂಡ ಆ್ಯಕ್ಟ್ 1978 ತುಂಬಾ ಚೆನ್ನಾಗಿದೆ ಮೂವಿ. ಒಂದು ಸೋಷಿಯಲ್ ಇಶ್ಯೂಸನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ರು ಅಂದರೆ, ಆ ಡೈರೆಕ್ಟರ್ ಬಗ್ಗೆ ನನ್ನ ಬಗ್ಗೆ ನಿಮಗೆ ಹೇಳಬೇಕು, ಇದರಿಂದ ಮುಂಚೆ ಅರಿವು ನಾತಿಚ ಅರಿವು ಅಂತ ಮೂವಿ ಮಾಡಿದರು. ಪ್ರತಿಯೊಂದು ಕೂಡ ಸೋಷಿಯಲ್ ಇಶ್ಯೂಸನ್ನು ತಗೊಂಡವರು, ಅದರಲ್ಲಿ ಏನೋ ಒಂದು ಪರಿಣಾಮಕಾರಿಯಾಗಿ ತೋರಿಸ್ತಾ ಇದ್ರು. ಆ್ಯಕ್ಟ್ 1978 ಅದು ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ, ಈ ಸಮಸ್ಯೆ ನಾವೆಲ್ಲರೂ ಅನುಭವಿಸಿದ್ದೀವಿ, ಈ ಸಮಸ್ಯೆನ ನೀವು ಖಂಡಿತವಾಗಿ ಪ್ರತಿಯೊಬ್ಬರು ಅನುಭವಿಸಿರ್ತಾರೆ ಇದನ್ನು.
ಸೊ ಅಲ್ಲಿ ಏನು ಮೈನ್ ಕ್ಯಾರೆಕ್ಟರ್ ಇದೆ ಅದು ಬೇರೆ ಯಾವುದಲ್ಲ, ನಾವು ನಮ್ಮನ್ನು ನಾವಲ್ಲಿ ನೋಡ್ಕೋತೀವಿ. ಸೊ ಅಷ್ಟು ಆಪ್ತವಾಗಿದೆ ಮೂವಿ, ಖಂಡಿತವಾಗಿ ಇದನ್ನು ಥಿಯೇಟ್ರಲ್ಲೇ ನೋಡಿ. ಥಿಯೇಟ್ರ್ ಬಗ್ಗೆ ಯಾರು ಭಯ ಪಡ್ಕೋಬೇಡಿ, ಸ್ಯಾನಿಟೈಸರ್ ಇದೆ ಅಥವಾ ಒಂದು ಸೀಟ್ ಬಿಟ್ಟು ಒಂದು ಸೀಟಲ್ಲಿ ಕೂಡಿಸ್ತಾ ಇದ್ದಾರೆ. ಸೊ ಯಾರಿಗೂ ಯಾವ ಭಯನೂ ಬೇಡ, ಎಲ್ಲರೂ ವಾಪಸ್ ಬನ್ನಿ ಥಿಯೇಟರಲ್ಲಿ ಈ ಮೂವಿನ ನೋಡಿ, ಎಲ್ಲ ಮೂವಿನ ನೋಡಿ. ಈ ಮೂವಿ ತುಂಬಾ ಚೆನ್ನಾಗಿದೆ, ಹೊಸ ಮೂವಿ ಬಂದಿದೆ. ಈ ಟೀಮ್ಗೆ ಮತ್ತು ಈ ಫಿಲ್ಮ್ ಇಂಡಸ್ಟ್ರಿಗೆ ನಿಮ್ಮ ಸಹಕಾರ ಇದೆ. ನಮ್ಮ ಕನ್ನಡದ ಚಿತ್ರ ಆಟ್ 1978 ಇವತ್ತು ಕರೆ ಕಂಡಿದೆ. ಎಲ್ಲರೂ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಎಲ್ಲರಲ್ಲೂ ಒಂದೇ ಮಾತು ಏನಂದರೆ ಮೌನ. ಸಿನಿಮಾ ಕಾಡುವಂಥ ಸನ್ನಿವೇಶಗಳು ಭಾಳ ಜನಕ್ಕೆ ಹತ್ತಿರ ಆಗಿದೆ. ಇದನ್ನು ಎಲ್ಲರೂ ಕೂಡ ನಾವು ಈ ಒಂದು ಈ ಥರ ಒಂದು ಚಿತ್ರಗಳು ಬಂದಾಗ ಸಪೋರ್ಟ್ ಮಾಡಿದ್ರಿ. ಈ ಸಿನಿಮಾನ ತೊಗೊಂಡು ಹೋಗುವಂಥದ್ದನ್ನು ಪ್ರೇಕ್ಷಕರ ಜವಾಬ್ದಾರಿ, ಅದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ದಯವಿಟ್ಟು ಎಲ್ಲರೂ ಕೂಡ ಈ ಸಿನಿಮಾನ ಎಲ್ಲರಿಗೂ ತಲುಪಿಸಿ. ಆ್ಯಕ್ಟ್ 1978 ಸಕ್ಸಸ್ ಆದರೆ ಹಿಂದೆ ಬರುವಂಥ ಚಿತ್ರಗಳಿಗೆ ಒಳ್ಳೆ ಓಪನಿಂಗ್ ಸಿಗುತ್ತೆ, ಅಂದರೆ ಆ ಚಿತ್ರಗಳಿಗೂ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಸಿನಿಮಾವನ್ನೇ ನಂಬಿಕೊಂಡಿರುವಂಥ ಭಾಳಷ್ಟು ಜನ ಕಾರ್ಮಿಕರಿಗೆ ಈ ಲಾಕ್ಡೌನಲ್ಲಿ ಕೆಲಸ ಇಲ್ಲದೆ ಕೂತಿದ್ದಾರೆ, ಮತ್ತು ಅವರುಗಳಿಗೆಲ್ಲ ಮತ್ತಷ್ಟು ಚಿತ್ರಗಳು ಬರೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇದು ನಮ್ಮ ಸ್ವಾರ್ಥ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ, ದಯವಿಟ್ಟು ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸೊ ನಮ್ಮ ಕನ್ನಡ ಚಿತ್ರರಂಗ ತುಂಬ ಹೆಮ್ಮೆಯಿಂದ ಇವತ್ತು ನಮ್ಮ ಸಿನಿಮಾ ಕೋವಿಡ್ ಏನೋ ಆದಮೇಲೆ ಫಸ್ಟ್ ರಿಲೀಸ್ ಆಗಿರುವಂಥ ನಮ್ಮ ಕನ್ನಡದ ಸಿನಿಮಾ ಆ್ಯಕ್ಟ್ ಕಾಯ್ದೆ 1978 ರಿಲೀಸ್ ಆಗಿದೆ ವೀರೇಶ್ ಥಿಯೇಟ್ರಲ್ಲಿ. ಸೊ ಡಬಲ್ ಧಮಾಕ ಒಂದು ಏನಂತಂದರೆ ಈ ಸಿನಿಮಾ ಇಟ್ಸ್ ನಥಿಂಗ್ ಶಾರ್ಟ್ ಆಫ್ ಅ ಮಾಸ್ಟರ್ ಪೀಸ್. ಯಾಕಂದರೆ ನಿರ್ದೇಶಕರಾಗಿರುವಂಥ ಮನ್ಸೂರಿ ಅವರಿಂದ ನಾವು ನಾತಿಚರಾಮ್ಯಲ್ಲಿ ಏನು ನೋಡಿದ್ವಿ ಅದಕ್ಕೂ ಡಬಲ್ ಆಗಿ ತುಂಬ ಚೆನ್ನಾಗಿರುವಂತಹ ಒಂದು ಮೂವಿನ ನಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ದ ಸ್ಟಾರ್ ಆಫ್ ದ ಸಿನಿಮಾ ಯಜ್ಞಾ ಶೆಟ್ಟಿ, ಅವ್ರ ಪರ್ಫಾರ್ಮೆನ್ಸ್ ನೀವು ಮಿಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ದಯವಿಟ್ಟು ಬನ್ನಿ. ಆ್ಯಂಡ್ ವೀರೇಶ್ ಥಿಯೇಟರ್ನ ಇವಾಗ ಮತ್ತೆ ರೆನೋವೇಟ್ ಮಾಡಿದ್ದಾರೆ, ಹಾಗಾಗಿ ಎಲ್ಲರೂ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ. ಇಲ್ಲೆಲ್ಲ ಹೈಜೀನ್ ಸ್ಟ್ಯಾಂಡರ್ಡ್ಸ್ ಇದೆ, ಸೊ ಪ್ಲೀಸ್ ಬನ್ನಿ ಅಂತ ಕೇಳ್ಕೊಡ್ತೀನಿ. ಆ್ಯಕ್ಟ್ 1978 ಮಂಜು ಅವ್ರದ್ದ ಮೂರನೇ ಮೂವಿ, ಮಂಜು ಮನ್ಸೂರಿ ಅವ್ರ ಮೂರನೇ ಮೂವಿ. ಎರಡು ಮೂವಿ ಆಲ್ರೆಡಿ ನ್ಯಾಷನಲ್ ಅವಾರ್ಡ್ ಸಿಕ್ಕಿರೋಂಥದ್ದು. ಈ ಮೂವಿನೂ ಕೂಡ ಅಷ್ಟೇ ವರ್ತ್ ಇದೆ, ಅದಕ್ಕಿಂತ ಜಾಸ್ತಿ ವರ್ತ್ ಇದೆ. ಮೆಸೇಜ್ ಇದೆ ಒಂದು ಮೂವಿನಲ್ಲಿ. ನಮ್ಮ ಟ್ರೈಲರ್ ನೋಡಿದವ್ರಿಗೆ ಎಲ್ಲರಿಗೂ ಗೊತ್ತು ಆಲ್ರೆಡಿ ಸಿಸ್ಟಮಲ್ಲಿರೋ ಕರಪ್ಷನ್ ಬಗ್ಗೆ ಇರೋಂಥದ್ದು ಮೂವಿ ಇದು ಅಂತ. ಸೊ ಇದು ಅಷ್ಟು ಆ ಸಿಸ್ಟಮಲ್ಲಿರೋ ಕರಪ್ಷನ್ನು ಅದನ್ನ ಎಕ್ಸ್ಪೋಸ್ ಮಾಡೋದು ಹೇಗೆ, ಯಾವ್ಯಾವ ಥರದಲ್ಲಿ ಏನೇನು ಪ್ರಾಬ್ಲಮ್ಸ್ನ ನಾವು ಸಾಮಾನ್ಯ ಜನರು ಯಾವ ಥರ ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನ ತುಂಬ ನೀಟಾಗಿ ತೋರಿಸಿದ್ದಾರೆ. ಎಲ್ಲ ಇಡೀ ಸ್ಯಾಂಡಲ್ವುಡಲ್ಲಿ ಇರೋಂಥ ಎಲ್ಲ ಆರ್ಟಿಸ್ಟ್ಗಳು ಇದ್ದಾರೆ ಹೆಚ್ಚು ಕಮ್ಮಿ. ಐ ಆಮ್ ವೆರಿ ಗ್ಲ್ಯಾಡ್, ಐ ಆಮ್ ವೆರಿ ಪ್ರೌಡ್ ಆಫ್ ಮಂಜೂರ. ಆ್ಯಕ್ಚುಲಿ ನಾವು ಸಿನಿಮಾಗೆ ಬರೋದಕ್ಕಿಂತ ಮುಂಚೆಯಿಂದನೂ ನಾವು ಜೊತೆನಲ್ಲಿದ್ದಂಥವರು. ಐ ಟೋಲ್ಡ್ ಹಿಮ್ ಆಲ್ರೆಡಿ ನಾನು ತುಂಬ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮಂಜು ಅಂತ. ಸೊ ಆಲ್ ದ ವೆರಿ ಬೆಸ್ಟ್. ಎಂಟೈರ್ ಟೀಮ್ ಎಫರ್ಟ್ ಹಾಕಿದೆ, ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ನ ತೊಗೊಂಡು ನಾವು ಸಿನಿಮಾನ ಇವತ್ತು ನೋಡಿದ್ದೀವಿ ಥಿಯೇಟರಲ್ಲಿ. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬನ್ನಿ, ಪ್ರಿಕಾಷನ್ಸ್ ವಿತ್ ಪ್ರಿಕಾಷನ್ಸ್ ಮೂವಿನ ನೋಡಿ. ಕನ್ನಡ ಮೂವಿ ಫಸ್ಟು ಆಫ್ಟರ್ ಲಾಕ್ಡೌನ್ ರಿಲೀಸ್ ಆಗಿರೋ ಫಸ್ಟ್ ಕನ್ನಡ ಮೂವಿ, ಎಲ್ಲರೂ ಸಪೋರ್ಟ್ ಮಾಡಿ. ಈ ಸಿನಿಮಾ ಸಕ್ಸಸ್ ಆಯಿತು ಅಂತಂದರೆ ಮುಂದಿನ ಎಲ್ಲ ಸಿನಿಮಾಗಳಿಗೂ ಕೂಡ ಇದೊಂದು ದಾರಿ ಆಗುತ್ತೆ ಅಂತ ಹೇಳ್ಬೋದು.